ಸ್ಪೈರಲ್ ಇರ್ತೀರಾ ಎಲ್ಲರೂ. ಮನೆಯಲ್ಲಿ ಮದುವೆ ಆಗ್ಬೇಕಾ, ಮುಂಜಿ ಆಗ್ಬೇಕಾ, ನಿಮ್ ಕಾರು ಬೈಕು ಪೂಜೆ ಮಾಡ್ಬೇಕಾ, ತಿಥಿ ಶ್ರಾದ್ದ ನಾಮಕರಣ ಗೃಹ ಪ್ರವೇಶ ಹೋಮ ಹವನ ಪೂಜೆ ಪುರಸ್ಕಾರ ಲಗ್ನ ಎಂಗೇಜ್ಮೆಂಟ್ ನೌಕರಿ ನಿಮ್ ಜಾತಕ ಭವಿಷ್ಯ ಕರ್ಮ ಕಂಟಕ ನಿವಾರಣೆ ದೋಷ ಪರಿಹಾರ ಎಲ್ಲಾ ಕೆಲಸಗಳಿಗೂ ಸಂಪರ್ಕಿಸಿ ಶ್ರೀ 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 ಸಾಮಾನ್ಯ ಐ ಮೀನ್ ಸನ್ಮಾನ್ಯ ಪಾಂಡುರಂಗ ಆಚಾರ್ಯರು. ನಿಮ್ ಮನೆ ಬೆಡ್ ಬಗ್ ಓಡಿಸೋಕು ಇವ್ರ ಹತ್ರ ಪರಿಹಾರ ಇದೆ. ಇದೇನಿದು ಇಷ್ಟು ಒಳ್ಳೆ ಥ್ರಿಲ್ಲಿಂಗ್ ಆಗಿರೋ ಅಡ್ವರ್ಟೈಸ್ಮೆಂಟ್ ಹಾಕ್ಸಿದೀನಿ, ಆದ್ರೂ ಬೆಳಗ್ಗೆಯಿಂದ ಒಂದು ಗಿರಾಕಿನೂ ಬರಲೇ ಇಲ್ವಲ್ಲ. ಇವತ್ತೇನು ಈ ದರಿದ್ರದ ಲಾಂಗ್ ವೀಕೆಂಡ್ ಬೋಳಿನೇ ಆಗಿಲ್ಲ. ಇರ್ಲಿ, ನನ್ನಂತ ಹೈ ಪ್ರೊಫೈಲ್ ಜ್ಯೋತಿಷಿಗೆ ಯಾರೋ ಹೈ ಪ್ರೊಫೈಲ್ ಕ್ಲೈಂಟ್ ಸಿಕ್ಕೇ ಸಿಕ್ತಾರೆ ನೋಡೋಣ. ಅರೆ, ಅಲ್ಲಿ ದೂರದಲ್ಲಿ ಬರ್ತಾ ಇರೋದು ನಮ್ಮ ಸೀತಾಪತಿಗಳಲ್ವಾ? ಪಾಪ ಮುಖ ಸೋತ್ ಹೋಗಿದೆ, ಎಲ್ಲೋ ಕಿತಾಪತಿ ಮಾಡಿ ದುಡ್ಡು ಕಳ್ಕೊಂಡಿದಾರ ಅನ್ಸುತ್ತೆ. ಪಾಪ ಮಗಳ ಮದುವೆ ಬೇರೆ ಮಾಡಿಸ್ಬೇಕು ಅಂತ ಚಿಂತೆ ಇದೆ. ಏನ್ ಮಾಡ್ತಾರೋ ನೋಡೋಣ. ನಾನೇನು ಎಲ್ಲ ಹಣ ಕಳ್ಕೊಂಡ್ಬಿಟ್ಟಿದ್ದೀನಿ, ಮಗಳ ಮದುವೆ ಬೇರೆ ಮಾಡ್ಬೇಕು, ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಹಾ, ಒಂದು ಐಡಿಯಾ ಹೊಳಿತು, ಯಾರಾದ್ರೂ ಒಬ್ಬ ಒಳ್ಳೆ ಶ್ರೀಮಂತ ಹುಡುಗನ ಹುಡುಕಿ ನನ್ನ ಮಗಳಿಗೆ ಗಂಟಾಕ್ಬೇಕು. ನಾನು ಶ್ರೀಮಂತ ಅಂತ ಹೇಳ್ಕೊಂಡು ಓಡಾಡಿದ್ರೆ ಸ್ವಲ್ಪ ಈಸಿಯಾಗಿ ಹುಡುಗ ಸಿಗ್ತಾನೆ. ಹಾ, ಹಂಗೇ ಮಾಡ್ತೀನಿ. ಓ, ಅಲ್ಲಿ ಯಾರೊಬ್ರು ಜ್ಯೋತಿಷಿ ಕೂತ್ಕೊಂಡಿದ್ದಂಗೆ ಇದೆಯಲ್ಲ, ಅವ್ರ ಹತ್ರ ಯಾರಾದ್ರೂ ಶ್ರೀಮಂತ ಹುಡುಗ ಗೊತ್ತಾ ಅವ್ರಿಗೆ ಅಂತ ಕೇಳಿ ನೋಡೋಣ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣು, ಶಿವಸ್ಯ ಹೃದಯ ವಿಷ್ಣು, ವಿಷ್ಣೋಚ್ಚ ಹೃದಯ ಶಿವ. ನಮಸ್ಕಾರ ಗುರುಜಿ. ಅವ್ರು ಏನೋ ಮಂತ್ರ ಹೇಳ್ತಿದ್ದಂಗೆ ಇದೆಯಲ್ಲ, ಏನರ ಅರ್ಥ? ಹಾ, ಶಿವಾಯ ವಿಷ್ಣು ರೂಪಾಯ ಅಂದ್ರೆ ಶಿವ ವಿಷ್ಣುಗೆ ಒಂದು ರೂಪಾಯಿ ಕೊಡ್ಬೇಕಿತ್ತು. ಶಿವರೂಪಾಯ ವಿಷ್ಣು, ಶಿವ ವಿಷ್ಣುಗೆ ಆ ಒಂದು ರೂಪಾಯಿ ಕೊಟ್ಟಿಲ್ಲ. ಶಿವಸ್ಯ ಹೃದಯ ವಿಷ್ಣು, ಶಿವ ಒಂದು ರೂಪಾಯಿ ಕೊಟ್ಟಿಲ್ಲ ನೋಡಿ, ಅದಕ್ಕೆ ವಿಷ್ಣು ಮನಸ್ಸಿಗೆ ಅಂದ್ರೆ ಹೃದಯಕ್ಕೆ ಸ್ವಲ್ಪ ಫೀಲ್ ಆಯ್ತು. ವಿಷ್ಣೋಚ್ಚ ಹೃದಯ ಶಿವ ಅಂದ್ರೆ ವಿಷ್ಣು ಫೀಲ್ ಮಾಡಿದ್ರು ನೋಡಿ, ಶಿವನು ಪಾಪ ಫೀಲ್ ಮಾಡ್ಕೊಂಡ್ಬಿಟ್ಟು. ಅದೇ ಈ ಶ್ಲೋಕದ ಅರ್ಥ. ಅದೆಲ್ಲ ಇರ್ಲಿ, ನೀನ್ ಯಾರು? ಸ್ವಾಮಿ, ನನ್ನ ಹೆಸರು ಸೀತಾಪತಿ ಅಂತ. ನಾನೊಬ್ಬ ಹೆಚ್ ಎಂ ಟಿ. ಹೆಚ್ ಎಂ ಟಿ ಅಂದ್ರೆ ವಾಚ? ಅಲ್ಲ ಅಲ್ಲ ಸ್ವಾಮಿ, ಹೆಚ್ ಎಂ ಟಿ ಅಂದ್ರೆ ಹೆಣ್ಣು ಮಗಳ ತಂದೆ ಅಂತ. ಹೆಣ್ಣು ಮಗಳ ತಂದೆ ಅಂದ್ರೆ ನಿಮ್ಮ ಮಗಳಿಗೆ ಮದುವೆ ಮಾಡಿಸ್ಬೇಕು ಬನ್ನಿ. ಹೌದು ಸ್ವಾಮಿ, ನನ್ನ ಹತ್ರ ಹಣ ಐಶ್ವರ್ಯ ಎಲ್ಲ ಇದೆ, ಆದ್ರೆ ಮಗಳಿಗೆ ಮದುವೆ ಆಗಿಲ್ವಲ್ಲ ಅನ್ನೋದೇ ಒಂದು ಚಿಂತೆ, ಅದಕ್ಕೆ ಗಂಡು ಹುಡುಕ್ತಾ ಇದ್ದೀನಿ. ಅಯ್ಯೋ ಚಿಂತೆ ಮಾಡಬೇಡಿ, ನಾನಿದ್ದೀನಲ್ಲ. ನೀವ ಅಂದ್ರೆ ನಿಮ್ಮ ಮಗಳಿಗೆ ಒಳ್ಳೆ ಹುಡುಗ ಹುಡುಕ್ಕೊಡ್ತೀನಿ ಅಂತ. ಓ ಹಂಗೆ, ನಿಮ್ಗೆ ಒಂದು ಒಳ್ಳೆ ಅಳಿಯ ಹುಡುಕ್ಬೇಕಾದ್ರೆ ನಿಮ್ಮ ಮಗಳ ಒಂದು ಜಾತಕ, ಕುಂಡಲಿ, ಅವಳ ರೆಸ್ಯೂಮೆ, ಬಯೋಡೇಟಾ ಏನಾದ್ರೂ ಬೇಕಲ್ಲ, ತಂದಿದ್ದೀರಾ ಏನಾದ್ರೂ? ನೀವು ನನ್ನ ಮಗಳ ಬಗ್ಗೆ ಅವಳ ಬಾಯಲ್ಲೇ ಕೇಳಿ, ನಾನು ಎಲ್ಲ ಹೇಳೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಕೇಳಿ, ನನ್ನ ಹೆಸರು ಮೀನಾಕ್ಷಿ ಅಂತ. ವಯಸ್ಸು 21 ವರ್ಷ 3 ತಿಂಗಳು, ಎತ್ತರ 5 ಅಡಿ 4 ಅಂಗುಲ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಬಣ್ಣ, ಓದಿದ್ದು ಎಂಎ ಎತ್ತಿನ ಗಾಡಿಯಲ್ಲಿ. ಇದೇನ್ರಿ ಇದು, ಒಳ್ಳೆ ಕಾಣೆ ಆದವ್ರ ಬಗ್ಗೆ ಪ್ರಕಟಣೆ ತರ ಇದೆ. ನಿಮ್ಮ ಮಗಳು ಓದಿದ್ದು ಎತ್ತಿನ ಗಾಡಿನಲ್ಲ ಅಂದ್ರೆ? ಬಿಡಿ ಸ್ವಾಮಿ, ಅದು ಅವಳಿಗೆ ಕನ್ನಡದಲ್ಲಿ ಹೇಳಮ್ಮ ಎಲ್ಲಾದನ್ನು ಅಂತ ಹೇಳಿದೆ. ಅವಳು ಓದಿದ್ದು ಆಕ್ಸ್ಫೋರ್ಡ್ ಅಲ್ಲಿ, ಅದನ್ನ ಕನ್ನಡದಲ್ಲಿ ಎತ್ತಿನ ಗಾಡಿ ಅಂದ್ಬಿಟ್ರು. ಅಯ್ಯೋ ನನ್ ಕರ್ಮ. ಹಾ, ನಿಮ್ಮ ಮಗಳಿಗೆ ಎಂಥ ಹುಡುಗ ಹುಡುಕ್ಬೇಕು ನಾನು? ನೋಡಿ ಸ್ವಾಮಿ, ನಾನು ಭಾರಿ ರಿಚ್. ಬೆಂಗಳೂರಲ್ಲಿ ಎರಡೆರಡು ಮನೆ ಇದೆ, ನ್ಯೂಯಾರ್ಕ್ ಮ್ಯಾನ್ಹಟನ್ ಅಲ್ಲಿ ಎರಡು ಬಂಗ್ಲೆ ಇಟ್ಟಿದ್ದೀನಿ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ 4 ಫ್ಲೋರ್ ನಂದೆ. ಆಯ್ತಾ, ನನಗ್ ಸಿಗೋ ಅಳಿಯ ನನ್ನಷ್ಟೇ ರಿಚ್, ನನ್ನ ರೇಂಜ್ ಇರಬೇಕು ಅನ್ನೋದೇ ನನ್ನ ಇಷ್ಟ. ನೋಡಿ, ನೀವು ಏನಾದ್ರೂ ಒಳ್ಳೆ ಹುಡುಗನ ಹುಡುಕೊಟ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಲ್ ಕೆಳಗಡೆ ನಿಮಗೊಂದು ಬ್ರಾಂಚ್ ಆಫೀಸ್ ಓಪನ್ ಮಾಡ್ಬಿಡ್ತೀನಿ. ನನಗ ಎಲ್ಲ ಶಿವನಿಚ್ಛೆ. ನೀವು ಒಂದ್ ಕೆಲಸ ಮಾಡಿ, ನೀವು ತೀರ್ಥ ತಗೊಳ್ಳಿ ಸದ್ಯಕ್ಕೆ, ನಿಮಗೂ ಹಾಗೂ ನಿಮ್ಮ ಮಗಳಿಗೂ ದೇವರು ಚೆನ್ನಾಗಿತ್ತು. ಏನ್ ಸ್ವಾಮಿ ಇದಿಷ್ಟು ಚೆನ್ನಾಗಿದೆ ಇದು? ಏನ್ ಸ್ವಾಮಿ? ಅದು ವಿಜಯ್ ಮಲ್ಯ ಅವರು ನನ್ಗೆ ಕೊಟ್ಟಿದ್ದು, ಅವರು ನನ್ನ ಪರಮ ಭಕ್ತರು. ಅವರ ಈ ಬ್ಯಾಂಗ್ಳೂರು
ಆರ್ ಸಿ ಬಿ ಐ ಪಿ ಎಲ್ ಟೀಮ್ ಇದೆಯಲ್ಲ, ಯಾವ ಮ್ಯಾಚ್ ಗೆಲ್ಬೇಕು ಯಾವ ಮ್ಯಾಚ್ ಸೋಲ್ಬೇಕು ನಿರ್ಧಾರ ತಗೊಳ್ಳೋದು ನಾನೇ. ಕೂಡ ಅವರು ನನಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ, ವಿಸಿಟ್ ಮಾಡುವಾಗಲೆಲ್ಲ ಸಪ್ಲೈ ಕೊಡಿಸ್ತಾನೆ ಇರ್ತಾರೆ. ಅದಿರಲಿ, ನಿಮ್ಗೆ ಜಾಸ್ತಿನೇ ಡೀಟೇಲ್ ಹೇಳ್ಬಿಟ್ಟೆ, ಈಗ ನೀವಿನ್ನು ದಯವಿಟ್ಟು ಹೊರಡಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ದೇವರು ಒಳ್ಳೆ. ಓಹೋ, ನಮ್ ನಂಜುಂಡಿನೂ ಇದೇ ಕಡೆ ಬರ್ತಾ ಇರೋ ಆಗಿದೆ. ಅದೇ ಸ್ಟೈಲು, ಅದೇ ಲುಕ್ಕು. ಪಾಪ ಹುಡುಗಿ ಮಾತ್ರ ಸಿಕ್ಕಿಲ್ಲ. ಅಯ್ಯೋ, ಎಷ್ಟೊಂದು ದಿನದಿಂದ ಮದ್ವೆ ಆಗೋಣ, ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೂ ಯಾವ ಹುಡುಗಿನೂ ಸಿಗ್ತಾನೆ ಇಲ್ಲ. ಆದಷ್ಟು ಬೇಗ ಒಂದೊಳ್ಳೆ ಶ್ರೀಮಂತ ಹುಡುಗಿನ ಹುಡುಕಿ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕಪ್ಪ. ಜ್ಯೋತಿಷಿಗಳು ಕೂತಂಗಿದೆ, ನೋಡೋಣ. ಇವ್ರನ್ನ ವಿಚಾರಿಸಿದ್ರೆ ಏನಾದರೂ ಪರಿಹಾರ ಸಿಗ್ಬೋದು. ನಮಸ್ಕಾರ ಗುಜ್ರಿ. ಅಲ್ಲಲ್ಲ, ನಮಸ್ಕಾರ ಗುರುಜಿ. ಹಾಂ, ನಮಸ್ಕಾರ ಕಂದ. ಏನು ನಿಮ್ಮ ಪ್ರಾಬ್ಲಮ್? ಅದು ಗುಜ್ರಿ, ಅಲ್ಲಲ್ಲ ಗುರುಜಿ, ನಾನು ಮದುವೆ ಆಗಬೇಕು ಅಂತ ಇದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಸಲಹೆ ಸೂಚನೆಗಳನ್ನ ಕೇಳೋಣ ಅಂತ ಬಂದಿನಿ. ದಯವಿಟ್ಟು ನೀವು ನನಗೆ ಮಾಡರ್ನ್ ಹುಡುಗಿನ ಮದುವೆ ಆದ್ರೆ ಒಳ್ಳೆದ, ಟ್ರೆಡಿಷನಲ್ ಹುಡುಗಿನ ಮದುವೆ ಆದ್ರೆ ಒಳ್ಳೆದ, ಶ್ರೀಮಂತ ಹುಡುಗಿನ ಮದುವೆ ಆದ್ರೆ ಒಳ್ಳೆದ, ಬಡ ಹುಡುಗಿನ ಮದುವೆ ಆದ್ರೆ ಒಳ್ಳೆದ, ವರ್ಕಿಂಗ್ ವುಮೆನ್ ಮದುವೆ ಆದ್ರೆ ಒಳ್ಳೆದ, ನಾನ್ ವರ್ಕಿಂಗ್ ವುಮೆನ್ ಮದುವೆ ಆದ್ರೆ ಒಳ್ಳೆದ ಅಂತ ಹೇಳಬೇಕು. ರೀ, ಮದುವೆ ಆಗೋದು ಒಳ್ಳೇದು ಅಂತ ಯಾರು ನಿಮ್ಗೆ ಹೇಳಿದ್ದು? ಅಯ್ಯೋ, ಅದು ಸರಿನೇ, ಯಾರೋ ನಿಮ್ಮಂಥವ್ರು ಹೇಳ್ಬಿಟ್ರು. ಆ ದಯವಿಟ್ಟು ನೀವು ನನ್ನ ಮುಖ ನೋಡಿ ನನ್ನ ಕಂಕಣ ಬಗ್ಗೆ ಯಾವಾಗಿದೆ ಅಂತ ಹೇಳ್ಬೇಕು. ಅಯ್ಯೋ, ಎಲ್ಲಿಂದ ಬರ್ತಾರೆ ಜನ? ರೀ, ನಿಮ್ ಮುಖ ನೋಡಿದ್ರೆ ನೀವು ಎಷ್ಟು ದಿನ ಸ್ನಾನ ಮಾಡಿಲ್ಲ ಅಂತ ಹೇಳ್ಬೋದು ಹೊರತು ನಿಮ್ಮ ಕಂಕಣ ಭಾಗ್ಯ ಎಲ್ಲ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮ್ಮ ಒಂದು ಜಾತಕ, ಕುಂಡಲಿ, ಬಯೋಡೇಟಾ ಏನಾದ್ರೂ ಬೇಕು. ಅದ್ ಸರಿ, ನೀವು ಹುಟ್ಟಿದ್ ಯಾವಾಗ ಅಂತ ಹೇಳಿ. ಅದು ಗುರುಜಿ ಬಂದ್ಬಿಟ್ಟು ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಹುಟ್ಬಿಟ್ಟೆ. ಅಯ್ಯೋ, ನನ್ನ ಕರ್ಮ. ನಿಮ್ ಪೂರ್ತಿ ಹೆಸರು ಹೇಳ್ರಿ. ನನ್ನ ಪೂರ್ತಿ ಹೆಸರು ಬಂದ್ಬಿಟ್ಟು ನಾಗಮಂಗಲದ ನಾಗೇಶ್ವರ ವಂಶದ ನಂಜನಗುಡಿ ನಂಜುಂಡಪ್ಪರ ಮೊಮ್ಮಗ ನಂಜುಂಡಿ ಅಂತ. ಏನ್ರಿ, ಒಂದೊಂದ್ ವರ್ಷ ಒಂದೊಂದ್ ಎಕ್ಸ್ಟ್ರಾ ಹೆಸರು ಆಡ್ ಮಾಡ್ತಿದ್ದೀರಾ, ಏನ್ ಕತೆ? ಒಂಥರ ಹಂಗೆ ಗುರುಜಿ. ಅದ್ ಸರಿ, ಹೆಸರೆಲ್ಲ ಕೇಳಿದ್ರೆ ಏನೋ ಕೈ ಆಡ್ಸಕ್ ಶುರು ಮಾಡಿದ್ರೆ, ಅಲ್ಲಿ ಏನ್ ಕೈ ಆಡಿಸ್ತಿದ್ದೀರಾ? ಓ, ಅದು ಈ ಐಫೋನ್ ನಲ್ಲಿ ಒಂದು ಹೊಸ ಆಪ್ ಬಂದಿದೆ ಕೌಡೆ ಹಾಕಕ್ಕೆ, ಅದಕ್ಕೆ ಅದ್ವಾ ತದ್ವಾ ಕೌಡೆ ಹಾಕ್ತಾನೇ ಇದೆ. ಮಾಡರ್ನ್ ಸ್ವಾಮೀಜಿಗಳು, ಹೈಟೆಕ್ ಸ್ವಾಮೀಜಿಗಳು, ಈ ಐಫೋನ್ ಐಪ್ಯಾಡ್ ತರ ನಿಮ್ಮನ್ನ ಐ ಸ್ವಾಮೀಜಿ. ಏನೋ ಏನೋ. ಹ, ನಿನ್ನ ಈ ಜಾತಕ ಕುಂಡ್ಲಿ ನೋಡಿ ನನ್ಗೇನ್ ಗೊತ್ತಾಯ್ತು ಅಂದ್ರೆ, ನಿನ್ನ ಒಂದು ಇದರಲ್ಲಿ ಅದಿದೆ, ಆ ಒಂದು ಇದರಿಂದ ಅದು ಆಗ್ತಿಲ್ಲ. ಅಯ್ಯೋ, ಹಾಳಾಗ್ತಾನೆ. ಅದನ್ನ ಇದು ಮಾಡಿದ್ರೆ ಸರಿ. ಈಗ ಅದನ್ನ ಇದು ಮಾಡ್ಬೇಕು ಅಂದ್ರೆ ಯಾವ್ದು ಮಾಡ್ಬೇಕು? ಒಂದು ಶಾಂತಿ ಮಾಡ್ಬೇಕಾಗತ್ತೆ. ಸರಿ ಗುರುಜಿ, ಶಾಂತಿ ಮಾಡ್ಬೇಡ. ಯಾವ ಶಾಂತಿ ಮಾಡೋಣ? ವಿಜಯ ಶಾಂತಿ ಮಾಡೋಣ, ಡಿಸ್ಕೋ ಶಾಂತಿ ಮಾಡೋಣ? ರೀ, ಯಾವ್ದಾದ್ರು ಒಂದು ಶಾಂತಿ ಮಾಡೋಣ. ಅದಕ್ಕೆ ಒಂದೇ ಪ್ರಾಬ್ಲಮ್ ಇದೆ. ಏನ್ ಹೇಳಿ? ಸಿಕ್ಕಾಪಟ್ಟೆ ಹಣ ಖರ್ಚಾಗುತ್ತೆ, ಮನಿ ತುಂಬಾ. ಅಯ್ಯೋ, ಎಷ್ಟಾದ್ರು ಖರ್ಚಾಗಿ ಗುರುಜಿ, ದಯವಿಟ್ಟು ನೀವು ನನಗೆ ಮದುವೆ ಮಾಡಿಸ್ಲೇಬೇಕು ಆದಷ್ಟು ಬೇಗ. ಓಕೆ, ಸದ್ಯಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಕಾಣಿಕೆ ಕೊಡ್ತಾ ಇದ್ದೀನಿ. ಕೊನೆಗೂ ನೀವು ನಮ್ಮ ಗುಂಪಿನವರೇ. ಈ ಕಾಣಿಕೆಯನ್ನ ನನ್ಗೆ ತುಂಬಾ ಖುಷಿ ಆಯ್ತು ಕಂದ. ನಿನಗೆ ಒಂದು ಐಡಿಯಾ ಕೊಡ್ತೀನಿ ತಗೋ. ಈ ಹೈ ಪ್ರೊಫೈಲ್ ಕ್ಲೈಂಟ್ ಒಬ್ರು ಬಂದಿದ್ರು ನನ್ನ ಹತ್ರ ಈಗ, ಸೀತಾಪತಿ ಅಂತ ಅವ್ರ ಹೆಸರು. ಅವ್ರದ್ದು ಲೈಫ್ ಅಲ್ಲಿ ಒಂದೇ ಪ್ರಾಬ್ಲಮ್, ಅವ್ರ ಮಗಳಿಗಿನ್ನು ಮದುವೆ ಆಗಿಲ್ಲ. ತುಂಬಾ ಬ್ಯೂಟಿಫುಲ್ ಹುಡುಗಿ. ನೀವು ರಿಚ್ ಪಾರ್ಟಿ ಅಂತ ಹೇಳಿ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಡೀಲ್ ಆಗತ್ತೆ, ಮದುವೆ ಸೆಟ್ ಆಗತ್ತೆ. ನಾನು ರಿಚ್ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗ್ಬೇಕು, ಸೀತಾಪತಿಗಳ ಮನೆಗೆ ಹೋದ್ರೆ ಅವ್ರ ಮಗಳ ಮದುವೆ ಆಗ್ಬೇಕು, ಆಗ ನಾನು ಸೆಟ್ಲ್ ಆಗ್ಬಿಡ್ತೀನಿ. ಎಂತ ಐಡಿಯಾ ಬಂದ್ಬಿಟ್ರಿ. ದಯವಿಟ್ಟು ಧನ್ಯನಾದ, ನಾನು ನಿನ್ ಬರ್ತೀನಿ. ನಮಸ್ಕಾರ, ಹೋಗ್ತೀನಿ ಅವ್ರ ಮನೆಗೆ. ನಮಸ್ಕಾರ, ಹೋಗ್ ಬನ್ನಿ. ದೇವ್ರು ಒಳ್ಳೇದ್ ಮಾಡಿ. ನೋಡಿದ್ರಲ್ಲ ಸೀತಾಪತಿಗಳನ್ನು, ಇದು ಅವರ ಮನೆ. ಅಲ್ಲಿ ಚೇರ್ ಮೇಲೆ ಕೂತಿರೋದು ಸೀತಾಪತಿಗಳು. ಸಂಭವೇ ಇವಳಿಗೆ
ಇವಳು ಸೀತಾಪತಿಗಳ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಳು ಅವರ ಮನೆ ಕೆಲ್ಸದಾಕೆ ಕಾಂಚನ. ಏನಮ್ಮ ಒಂದ್ ವಾರದಿಂದ ನಾಪತ್ತೆ ಆಗೋಗಿದ್ಯಾ? ಒಂದ್ ಫೋನ್ ಕೂಡ ಬೇಡವಾ? ಸರ್ ನಾನು ಹೊರಗಡೆ ಹೋಗಿದ್ದೆ ಸರ್, ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡಿದ್ನಲ್ಲ, ಮರ್ತೋಯ್ತಾ? ನೀವು ಲೈಕ್ ಮಾಡಿದ್ರಿ ಸರ್. ಹೋಯ್ತು, ಏನೋ ಭಾರಿ ಖುಷಿಯಾಗಿದೆಯಲ್ಲ ಸರ್. ಸ್ವೀಟ್ಸ್ ತಗೊಳ್ಳಿ ಸರ್. ಓ, ಏನಮ್ಮ ಸಮಾಚಾರ? ನಂದು ಮತ್ತೆ ನನ್ನ ಬಾಯ್ ಫ್ರೆಂಡ್ ಮದ್ವೆ ಫಿಕ್ಸ್ ಆಯ್ತು ಸರ್. ಓ ಪರವಾಗಿಲ್ಲ, ಸಂತೋಷ ಸಂತೋಷ. ಯಾವಾಗ ಮದ್ವೆ? ನಂದು ಮೇ 15th, ನನ್ನ ಬಾಯ್ ಫ್ರೆಂಡ್ ಜೂನ್ 15th. ಕರ್ಮ ಕರ್ಮ, ಈ ಕಾಲದ ಹುಡುಗರು ಎಲ್ಲ ಕೆಟ್ಟ ಹೋಗಿದೀರ. ನೋಡಮ್ಮ ನನ್ಗೆ ಸ್ವಲ್ಪ ಸ್ವೀಟ್ಸ್ ತಿನ್ನಕ್ ಆಗಲ್ಲ, ಹಲ್ಲು ನೋವಿದೆ. ಅದು ನಿಮ್ಮ ಮೇಡಮ್ ಮಾಡಿದ ಚಕ್ಲಿ ತಿಂದು ಸ್ವಲ್ಪ ನಾಲ್ಕಲ್ ಬಿದೋಗಿದ್ಯಮ್ಮ. ಚಕ್ಲಿ ತಿಂದಿದ್ದಕ್ಕೆ ಒಂದು ಹಲ್ಲು ಹೋಯ್ತು, ಚಕ್ಲಿ ಬೇಡ ಅಂದಿದ್ದಕ್ಕಿನ್ ಮೂರ್ ಹಲ್ಲು ಹೋಯ್ತಮ್ಮ. ಸರಿ ಅವೆಲ್ಲ ಬೇಡ ನಿನ್ಗೆ, ಸ್ವಲ್ಪ ಮನೆ ತುಂಬಾ ಕೆಲ್ಸ ಇದೆ, ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಹೋಗಿ. ಸರ್ ನೀವು ಒಂದು ವಾಷಿಂಗ್ ಮಿಷಿನ್ ರಿಪೇರಿ ಮಾಡಿಸಿ ಸರ್, ಆಮೇಲೆ ನಾನು ಹೋಗಿ ಬಟ್ಟೆ ಹೋಗಿದ್ದೀನಿ. ವಾಷಿಂಗ್ ಮಿಷಿನ್ ಎಲ್ಲ ಸರಿ ಇದ್ರೆ ನೀ ಯಾಕೆ ಮಾಡ್ಬೇಕು? ಸುಮ್ನೆ ಬಟ್ಟೆ ಹೋಗಿಯಮ್ಮ. ಆಗಲ್ಲ ಸರ್, ಅದೆಲ್ಲ ಆಗಲ್ಲ ಸರ್. ಮೇಡಮ್ ನನ್ಗೆ ಎಷ್ಟ್ ಕೆಲ್ಸ ಹೇಳಿದಾರೋ ಅಷ್ಟೇ ಸರ್ ಕೆಲ್ಸ ಮಾಡೋದು, ಅಗ್ರಿಮೆಂಟ್ ಅಲ್ಲಿ ಇಲ್ದೇ ಇರೋದೆಲ್ಲ ಮಾಡಕ್ ಆಗಲ್ಲ ಸರ್. ಸರಿ ವಾಷಿಂಗ್ ಮಿಷಿನ್ ಕೆಟ್ಟ ಹೋಗಿದೆ, ಬಟ್ಟೆ ಹೋಗಿಲ್ಲ, ಡಿಶ್ ವಾಷರ್ ಕೆಟ್ಟ ಹೋಗಿದ್ಯಲ್ಲ, ಪಾತ್ರೆ ಏನ್ ತೊಳಿತಿದ್ದೆ? ಅದ ನಿಮ್ಮನೆ ನಾಯಿ ಇದೆಯಲ್ಲ, ಅದೇ ರಮಣ ಮೂರ್ತಿ. ಅದು ತುಂಬಾ ಒಳ್ಳೆ ನಾಯಿ ಸರ್, ಅದ್ರ ನಾಯಿ ನೋವು ತುಂಬಾ ಚೆನ್ನಾಗಿದೆ. ಅದೇ ನನಗೆ ಪಾತ್ರೆ ತಿಕ್ಕಕ್ಕೆ ಹೆಲ್ಪ್ ಮಾಡಿ ಪಾಪ. ಕರ್ಮ ಕರ್ಮ, ನೀನ್ ಬಿಟ್ರೆ ನಾನು ಚೆನ್ನಾಗ್ ಟೋಪಿ ಆಗ್ತೀಯ. ನಿನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಹೆಂಡತಿನೇ ಸರಿ, ಅವಳು ನೋಡಿದ್ರೆ ಕಾಶಿಲ್ ಹೋಗಿ ಕೂತ್ಬಿಟ್ಟಿದ್ದಾಳೆ. ಏನ್ ಸರ್ ಮೇಡಮ್, ಕಾಶಿನಾ ಜೊತೆ ಓಡೋಗಿದಾರ? ಚಚ, ಕಾಶಿನಾ ಜೊತೆ ಓಡೋಗಿಲ್ಲಮ್ಮ, ಕಾಶಿಗೆ ಹೋಗಿದಾಳೆ ಎಂದೆ. ಅವಳು ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದಾಳೆ. ಓ ಕಾಶಿಗೆ ಹೋಗಿದಾರ? ಮತ್ತೆ ನೀನೇ ಹೋಗಿಲ್ಲ ಅವ್ರ ಜೊತೆ? ಕಾಶಿಗೆ ಹೋದ್ರೆ ಏನಾದ್ರೂ ಬಿಟ್ಟು ಬರ್ಬೇಕಂತೆ, ನನ್ನೇ ಮೇಲೆ ಬಿಟ್ಟು ಬಂದ್ಬಿಡ್ತಾಳೇನೋ ಅಂತ ಬೈಕ್ ಹೋಗ್ಲಿಲ್ಲಮ್ಮ. ಸರಿ ಇವೆಲ್ಲ ಬೇಡ ನಿಂಗೆ, ತುಂಬಾ ಮನೇಲಿ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಮಾಡ್ಕೋ. ನಾನು ಸ್ವಲ್ಪ ಅಲ್ಲಿ ನೋಡ್ತಿದ್ದೆ, ರೆಸ್ಟ್ ತಗೋತೀನಿ. ನೋಡಮ್ಮ ಯಾರೋ ಬಾಗತ್ರ ಬಂದ್ರು ಅನ್ಸುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ನೀವು? ನಾನು ನಂಜುಂಡಿ ಅಂತ ಅಂದ್ಬಿಟ್ಟು, ವಿಶ್ವಸುಂದರಿ ಮಗ. ವಿಶ್ವಸುಂದರಿ ಅಂದ್ರೆ ನಿಮ್ಮ ಅಮ್ಮ ಮಿಸ್ ವರ್ಲ್ಡ್? ಅಯ್ಯೋ ಮಿಸ್ ವರ್ಲ್ಡ್ ಎಲ್ಲ ಏನೂ ಇಲ್ಲ ಮೇಡಮ್, ನಮ್ಮ ಅಪ್ಪನ ಹೆಸರು ವಿಶ್ವ ಅಂತ, ನಮ್ಮ ಅಮ್ಮನ ಹೆಸರು ಸುಂದ್ರಿ, ನಾನು ವಿಶ್ವಸುಂದರಿ ಮಗ ಆಗಿಲ್ವಾ? ಹಾಗಾ? ಹಾ, ನಾನು ನಿಮ್ ಬಗ್ಗೆ, ನಿಮ್ ಯಜಮಾನರು ಸೀತಾಪತಿಗಳ ಬಗ್ಗೆ ತುಂಬಾ ಕೇಳಿದ್ದೀನಿ ಮೇಡಮ್. ಹೌದೌದು, ಈ ಏರಿಯಾದಲ್ಲೆಲ್ಲ ನಾನು ತುಂಬಾ ಫೇಮಸ್, ಎಲ್ರಿಗೂ ನಾನೇ ಬೇಕು. ನೀವು ಯಾರು ನೋಡಕ್ ಬಂದ್ರಿ? ನಾನು ಸಾಕ್ಷಾತ್ ನಿಮ್ಮನ್ನ ನೋಡಕ್ ಬಂದಿದ್ ಮೇಡಮ್. ನನ್ನ ನೋಡಕ್ ಬಂದ್ರ? ನಿಮ್ಮ ಮನೇಲಿ ಏನಾದ್ರು ಕೆಲಸ ಆಗ್ಬೇಕಿತ್ತ? ಹೌದು ಮೇಡಮ್, ನನಗೆ ಅರ್ಜೆಂಟ್ ಆಗಿ ಮದುವೆ ಆಗ್ಬೇಕಿತ್ತು. ನನ್ನ ಕ್ರಾಸ್ ಕನೆಕ್ಷನ್ ಇದ್ದಂಗಿದೆ. ಏನಪ್ಪ ಅದು ಗಲಾಟೆ ಮಾಡ್ತೀರಾ, ಮಲ್ಕೊಳ್ಳೋದಕ್ಕೂ ಬಿಡಲ್ಲ. ಯಾರು ನೀವು? ನಾನು, ನಮಸ್ಕಾರ ಸರ್, ನಾನು ನಂಜುಂಡಿ ಅಂತ ಅಂದ್ಬಿಟ್ಟು, ಅದೇ ಶ್ರೀ 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 ಪಾಂಡುರಂಗ ಆಚಾರ್ಯರು ಕಳಿಸಿದ್ದಾರೆ. ಇಷ್ಟೊತ್ತು ನಿಮ್ ಅರ್ಧಾಂಗಿ ಜೊತೆ ಮಾತಾಡ್ತಿದ್ದೆ ಸರ್. ಯಾರು ಅರ್ಧಾಂಗಿ? ಇವ್ರು ಅರ್ಧಾಂಗಿ ಅಲ್ಲಪ್ಪ, ನಮ್ಮ ಅಂಗಿ ಹೋಗಿಯೋಳು ಕೆಲಸದಾಗೆ ಕಾಂಚನ. ಇವ್ರು ಅಂಗಿ ಹೋಗ್ಯಾರ ಸರ್ ಕೆಲ್ಸದವ್ರ? ಅಯ್ಯೋ ನಾನ್ ನಿಮ್ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡದ? ಓಯ್ ಪರವಾಗಿಲ್ಲ ಬಿಡಪ್ಪ, ಒಂದೊಂದ್ಸಲಿ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇರ್ಲಿ ಕಾಂಚನ, ಸ್ವಲ್ಪ ಇವ್ರಿಗೆ ಹೋಗ್ಬಿಟ್ಟು ಕಾಫಿ ತಿಂಡಿ ಅರೇಂಜ್ ಮಾಡೋಣ. ನಾನು ಮೊದ್ಲು ಕಾಫಿನಾದ್ರೂ ತಗೋತೀನಿ, ಆಮೇಲೆ ತಿಂಡಿನಾದ್ರು ತಗೋತೀನಿ. ತಿಂಡಿ ಕಾಫಿನ ಒಟ್ಟಿಗೆ ತಗೋತೀನಿ, ಇಲ್ಲ ತಿಂಡಿ ಆದ್ಮೇಲೆ ಕಾಫಿ ತಗೋತೀನಿ, ಕಾಫಿ ಆದ್ಮೇಲೆ ತಿಂಡಿ ತಗೋತೀನಿ, ಎರಡು ಆಮೇಲೆ ತಗೋತೀನಿ. ಒಟ್ಟಿನಲ್ಲಿ ನಿಮ್ಗೆ ತೊಂದರೆ ಆಗದೆ ಅಷ್ಟೇ ಸಾಕು ನನಗೆ. ನನ್ನ ಹೆಸರು ನಂಜುಂಡಿ ಅಂತ ಸರ್. ನಂಜುಂಡಿ ಪರವಾಗಿಲ್ಲ, ಏನ್ ಮಾಡ್ಕೊಂಡಿದ್ಯಾ ನಂಜುಂಡಿ? ನಾನು ಎಸ್ಐ ಆಗಿದ್ದೇನೆ ಸರ್. ಓ ಸಬ್ ಇನ್ಸ್ಪೆಕ್ಟರ್, ಪರವಾಗಿಲ್ಲ. ಅಯ್ಯೋ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲ ಸರ್, ಎಸ್ಐ ಅಂದ್ರೆ ಸುಮ್ನೆ ಇದ್ದೀನಿ ಅಂತ ಅಷ್ಟೇ. ಸರಿ, ನಿಮ್ಮಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ ಸರ್. ಅಯ್ಯೋಯ್ಯೋ ಇನ್ನೊಂದ. ಸರಿ, ನಿನ್ಗೆ ಹಾಬೀಸ್ ಗೀಬೀಸ್ ಎಲ್ಲ ಇದೆಯಾ?
ಹೌದು ಸರ್, ನನಗೆ ಒಳ್ಳೊಳ್ಳೆ ಹಾಬಿಗಳಿದೆ. ನಾನು ದಿನಾಲು ಕುಡಿತೀನಿ ಸರ್, ಡೈಲಿ ಕುಡಿಲೇಬೇಕು ನನಗೆ, ಅದು ಒಳ್ಳೆ ಹಾಬಿ ನಮ್ದು. ಮತ್ತೆ ಯಾವಾಗ ಕ್ಲಬ್ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ನಿಮಗೂ ಕುಡಿಯೋ ಅಭ್ಯಾಸ ಏನಾದ್ರು ಇದೆಯಾ ಸರ್? ಪರವಾಗಿಲ್ಲ, ನೀನು ಚೆನ್ನಾಗಿ ಒಳ್ಳೆ ಬಿಟ್ಟ, ನೀವು ತುಂಬಾ ಒಳ್ಳೆ ಹಾಬಿಸ್ ಇಟ್ಕೊಂಡಿದೀರಾ. ಇಲ್ಲಯ್ಯ, ನಾನು ಆಕ್ಚುಲಿ ಬಿಟ್ಬಿಡೀನಿ ಎಲ್ಲಾನು, ಯಾರು ಹೇಳಿದ ಪೇಪರ್ ಅಲ್ಲಿ ಓದಿದ್ದೆ, ಅದೆಲ್ಲ ಕುಡಿದ್ರೆ ಮೈಕ್ ಸರಿ ಇರಲ್ಲ ಅನ್ಬಿಟ್ಟು ಬಿಟ್ಬಿಡ್ನಪ್ಪ. ಕುಡಿಯೋದು ಬಿಟ್ಬಿಡ ಸರ್? ಇಲ್ಲ ಇಲ್ಲ, ನ್ಯೂಸ್ ಪೇಪರ್ ಓದ್ ಬಿಟ್ಬಿಡ್ನಪ್ಪ. ಹೌದಾ, ಸರಿ ಬಿಡಿ. ಅಂದಂಗೆ ನಿಮ್ ಮನೆ ನೋಡ್ತಾ ಇದ್ದೆ ಸರ್ ಆಗ್ಲಿಂದ, ಪಾಂಡವರ ಆಚಾರ್ಯ ಹೇಳ್ದಂಗೆ ಒಳ್ಳೆ ತಾಜ್ ಮಹಲ್ ತರ ಕಟ್ಸಿದ್ರ ಸರ್, ಭಾರಿ ದೊಡ್ಡ ಶ್ರೀಮಂತರು ನೀವು. ಅಂದಂಗೆ ಏನ್ ಬಿಸ್ನೆಸ್ ಮಾಡ್ತೀರಾ ನೀವು? ನಾವು ಜನರಿಗೆ ಟೋಪಿ ಹಾಕ್ತೀವಿ. ಟೋಪಿ ಹಾಕ್ತೀರಾ? ಅಪಾರ್ಥ ಮಾಡ್ಕೋಬೇಡಯ್ಯ, ನಮ್ದು ಹೆಲ್ಮೆಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ತಂಡರಿಗೆ ಹೆಲ್ಮೆಟ್ ಹಾಕ್ತೀವಿ. ಓ, ಹೆಲ್ಮೆಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್? ನಮ್ದು ಸರ್, ನಮ್ದು ಅದೇ ತರ ಸೇಮ್ ಲೈನ್ ಬಿಸ್ನೆಸ್. ನಾವು ಜನರ ಹೊಂಡಕ್ಕೆ ಬಿಡಿಸ್ತೀವಿ. ಹೊಂಡಕ್ಕೆ ಬಿಡಿಸ್ತೀರಾ? ಹಾ, ನಮ್ದು ಹೀರೋ ಹೊಂಡ ಬಿಸ್ನೆಸ್ ಸರ್. ಓ, ಪರವಾಗಿಲ್ಲಯ್ಯ, ನೀವು ಜನರ ಹೊಂಡಕ್ಕೆ ಬಿಡಿಸ್ತೀರಾ, ನಾವು ಅವ್ರಿಗೆ ಟೋಪಿ ಹಾಕ್ತೀವಿ. ನಮ್ದಕ್ಕೆ ನಿಮ್ದಕ್ಕೆ ಭಾರಿ ಮ್ಯಾಚಿಂಗ್ ಮ್ಯಾಚಿಂಗ್. ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸರ್, ದಯವಿಟ್ಟು ನಿಮ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಸರ್. ಪ್ರಣಾಮ ಬಿಡಪ್ಪ. ಅಂದಂಗೆ ನೀವು ಕೊಡ್ತೀರಾ ಅಂತ ಹೇಳ್ಬಿಟ್ರಿ, ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ ಸರ್. ನನಗೀಗ ಈ ಒಂದು ಖುಷಿಲಿ ನನ್ನ ಹಾಡಿನ ಬಿಡ ಸರ್. ನಮಗೂ ತುಂಬಾ ಖುಷಿ ಆಗ್ತಿದೆ, ಹಾಡಪ್ಪ. ಬೇಡುವೆನು ವರವನ್ನ ಕೊಡು ಮಾವ ಮಗಳನ್ನ, ಕಡೆ ತನಕ ಇರುತ್ತೀವಿ ಜೋಡಿ, ಇಲ್ಲಾಂದ್ರೆ ಹೋಗ್ತೀವಿ ಓಡಿ. ಈ ಕೆಪಿಎಂಸಿ ಸುಧತ್ತ ಅವರು ಹಿಂದೆಯಿಂದ ಜೋರಾಗಿ ನೂಕ್ಬಿಟ್ರು, ಈ ಡ್ರಾಮಾ ರಬ್ಬರ್ ಬ್ಯಾಂಡ್ ತರ ಎಳಿತಿದ್ದೀರಾ, ಬೇಗ ಕ್ಲೈಮ್ಯಾಕ್ಸ್ ತೋರಿಸಿ ಅಂತ ಹೇಳಿದ್ರು, ಅದಕ್ಕೆ ಅರ್ಜೆಂಟ್ ಆಗಿ ಓಡೋಡ್ ಬಂದೆ. ಈಗ ನಿಮ್ದೆಲ್ಲ ಸೆಟಲ್ಮೆಂಟ್ ಎಲ್ಲ ಮಾತುಕತೆ ಎಲ್ಲ ಆಯ್ತಾ? ಇನ್ನೆಲ್ಲ ಆಗಿದೆ ಸ್ವಾಮಿ, ಕೊನೆಯಲ್ಲಿ ಕೊಡೋದು ಬಿಡೋದು ಮಾತ್ರ ಮಿಕ್ಕಿದೆ. ಹೌದಾ, ಅದಕ್ಕೆ ತಾನೆ ನಾನು ಬಂದಿರೋದು. ಈಗ ಸ್ಟಾರ್ಟ್ ಮಾಡೋಣ ಮಾತುಕತೆ. ಬನ್ನಿ ಬನ್ನಿ. ನೋಡಿ, ಕೊಡೋದು ತಗೊಳೋದು ನನ್ ಕಮಿಷನ್ ಸೇರಿ ಎಲ್ಲ ಮಾತುಕತೆ ಕಂಪ್ಲೀಟ್ ಆಯ್ತು. ಅದಷ್ಟು ಬೇಗ ಅರ್ಜೆಂಟ್ ಅಪ್ಪ ನಿಮ್ಗೆ ನಂಜುಂಡಿ. ನೋಡಿ, ಆದಷ್ಟು ಬೇಗ ನಮ್ಮ ನಂಜುಂಡಿ ಕಲ್ಯಾಣ ಆಗ್ಬಿಡ್ಲಿ ಅಂತ ದೇವರಲ್ಲಿ ನನ್ ಪ್ರಾರ್ಥನೆ. ನಮ್ದು ಸಾಕು ಅಷ್ಟೇ. ಪ್ರಸಂಗ ಮಾಡಿ ಕರೆಸ್ತ್ರಿ ನೋಡಿ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ.
You are under arrest. ಒಬ್ರು ಇನ್ನೊಬ್ರಿಗೆ ಟೋಪಿ ಹಾಕ್ತಾರೆ. ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋ ಇವತ್ತಿನ ಪ್ರಪಂಚದಲ್ಲಿ ಕಾಸಿದ್ರೆ ಕೈಲಾಸ ಅನ್ನುವ ಪರಿಸ್ಥಿತಿ ಇದೆ.